ಭೀಷ್ಮರಾಯ ಗೌರಿಸುತ್ತಾಯ ಕರುಣಾಕರಾಯ ಉಗ್ರವರ್ಣ ಏಕದಂತ ಗಣನಾಯಕಾಯ. ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ ಹೇಳುವೆ, ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದಳು. ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ, ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕತೆ ಹೇಳುವೆ ಕೇಳಿರಿ, ಕತೆ ಹೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನಲು. ಹರಗೆ ಉಕ್ಕಿ ಬಂತು. ದೇವಸ್ಥಾನದ ಆಡಳಿತ ಮುಕ್ತೇಶನಾಗಿ ದೇವಸ್ಥಾನ ಎಲ್ಲ ನೋಡ್ಕೊಂತ ಇದ್ದೇನೆ. ಈಗ ಚೌತಿ ಮುಂಚಿಂದ ಚೌತಿ ಮಾಡ್ತಾ ಇತ್ತು. ಈಗ ಒಂದು 15 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಮಾಡಿ ನಮ್ಮ ಈ ಯುವಕ ತಂಡ ಎಲ್ಲ ಒಟ್ಟುಗೂಡಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ವಿಜೃಂಭಣೆ ನಡೀತಾ ಇದೆ. ಈ ವರ್ಷ ಅನ್ನದಾನ ಇದೆ, ಕಳೆದ ವರ್ಷ ಎಂತ ಇದೆ ಫಲಹಾರ ಇತ್ತು, ಈ ವರ್ಷ ಅನ್ನದಾನ. ಇನ್ನು ಮುಂದೆ ಇದಕ್ಕೂ ಜಾಸ್ತಿ ನಡೆಯುವ ಹಂಗೆ ನಾವು ನಮ್ಮ ಭಕ್ತಾದಿಗಳನ್ನು ಕೇಳ್ಕೊಂತ ನನ್ನ ಈ ಬಗ್ಗೆ. ನಾನು ಸುಬ್ರಹ್ಮಣ್ಯ ದೇವಾಡಿಗ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ವರ್ಷದ ಅಧ್ಯಕ್ಷ. ನಾವು 16 ವರ್ಷದಿಂದ ಗಣೇಶೋತ್ಸವ ಸಮಿತಿಯನ್ನು ಮಾಡ್ಕೊಡ್ತಾ ಬಂದಿದ್ದೀವಿ, ಆಚರಿಸ್ಕೊಳ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಹೊಸತನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ದೇವರ ಪೂಜೆ ಜೊತೆ ನಮ್ಮ ಸ್ಥಳೀಯ ಏನು ಪ್ರತಿಭೆ ಇದೆ ಅದನ್ನು ಕೂಡ ಬೆಳೆಸ್ತಾ ಇದ್ದೀವಿ. ಅವರಿಗೋಸ್ಕರ ಆಟೋಟ ಏರ್ಪಡಿಸ್ತಾ ಇದ್ದೀವಿ. ಮತ್ತು ಈ ಕಲಿಕೆ ವಿದ್ಯಾರ್ಥಿಗಳು ಒಂದು ಉತ್ತಮ ಶ್ರೇಣಿಯಲ್ಲಿ ಬಂದ ವಿದ್ಯಾರ್ಥಿಗಳನ್ನು ಸಭೆಯಲ್ಲಿ ಗುರುತಿಸ್ತೀವಿ. ಹೀಗೆ ಇನ್ನೂ ಕೂಡ ಮುಂದೆ ಕೂಡ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದಿನ ಈಗ ಪ್ರೋಗ್ರಾಮ್ ಇದೆ ನಮ್ಮದು, ಮುಂದೆ ಕೂಡ 2-3 ದಿನ ಹಾಗೆ ಮಾಡ್ತಾ ಇದ್ದೀವಿ. ಅನ್ನದಾನ ಕೂಡ ಆರಂಭ ಮಾಡಿದ್ದೀವಿ. ಮುಂದೆ ಯಶಸ್ವಿಯಾಗಿ ಇನ್ನೂ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೆ, ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಾಮದೇವಡಿಗಂತ, ನಾನು ಗಣೇಶೋತ್ಸವ ಸಮಿತಿಯ ಗೌರವ ಸಲಹೆಗಾರನಾಗಿದ್ದೇನೆ. ನಾವು ಈ ಮೊಗೇರಿಯಲ್ಲಿ ಸುಮಾರು 16 ವರ್ಷದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಉದ್ದೇಶ ಅಂತ ಹೇಳಿದರೆ ಈ ನಮ್ಮ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಹೊರತರಬೇಕಾದರೆ ನಾವು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಂಡು ಉದ್ದೇಶ, ಮತ್ತು ಈ ಚೌತಿಯ ಮಹತ್ವವನ್ನು ನಮ್ಮ ಗ್ರಾಮೀಣ ಜನರಿಗೆ ತಲುಪಿಸುವಂಥ ವ್ಯವಸ್ಥೆಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಊರ ಪರ ಊರ ಎಲ್ಲರ ಸಹಕಾರ ಉತ್ತಮ ಇರುವುದಾಗಿ ತಮ್ಮಲ್ಲಿ ಹೇಳ್ತಾ ಇರೋದಾಗಿದೆ. ಈ ಒಂದು ಗಣೇಶ ಚತುರ್ಥಿಯ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ದೇವರ ಪೂಜೆಯ ಜೊತೆಗೆ ಗ್ರಾಮೀಣ ಪ್ರತಿಭೆಗಳನ್ನು ನಾವು ಬೆಳೆಸ್ತಾ ಇದ್ದೇವೆ. ಇದು ದೊಡ್ಡವರಿಗಿಂತ ಮಕ್ಕಳಿಗೆ ತುಂಬ ಹಬ್ಬ ಅಂತ ಅನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತದೆ. ವಿಶ್ವನಾಥ್ ದೇವಾಡಿಗಾರೆವೇಲು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವ ಸಲಹೆಗಾರನಾಗಲಿ ಒಬ್ಬನಾಗಿದ್ದೇನೆ. ನಮ್ಮ
ಗಣೇಶೋತ್ಸವ ಸಮಿತಿಯು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಈ ವರ್ಷ ನಮ್ಮ ಊರಿನಲ್ಲಿ 16ನೇ ವರ್ಷದ ಗಣೇಶೋತ್ಸವ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮಲ್ಲಿ ಈಗ ರಾತ್ರಿ ನಾಟಕ ಓಂಕಲಾ ತಂಡದವರಿಂದ ನಾಟಕ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನಮ್ಮ ಈ ಹಬ್ಬವು ಊರ ಹಾಗೂ ಪರವೂರ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ನಡೀತಾ ಇದೆ. ಇನ್ನು ಮುಂದೆ ಕೂಡ ಅವರ ಸಲಹೆ ಸಹಕಾರಗಳು ನಮ್ಮ ಈ ಸಂಸ್ಥೆಗೆ ಅತಿ ಅಗತ್ಯವಾಗಿ ಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸಮಿತಿ ಮುಗೇರಿ, ಇದರ ಗೌರವ ಸಲಹೆಗಾರನಾದ ನಾನು ರಮೇಶ್ ಗಾಣಿಗ, ದ್ವಾರಕ ನಿಲಯ ಮೊಗೇರಿ, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು ಈ ಭಾಗದ. ಈ ದೇವಸ್ಥಾನದ 16 ವರ್ಷದ ಈ ಕಾರ್ಯಕ್ರಮ ಎಲ್ಲರ ಈ ಓಂಕಲಾ ತಂಡದ ನೇತೃತ್ವದಲ್ಲಿ ನಡೀತಾ ಇದೆ. ಇದು ತುಂಬ 16 ವರ್ಷ ಪ್ರಥಮ ನಮಗೆ ನಡೆಸಬೇಕಾದ್ರೆ ತುಂಬ ಕಷ್ಟ ಆಯಿತು. ಈಗ ಎಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ನನ್ನ ಹೆಸರು ಉದಯ ಗಾಣಿಗ ಮೊಗೇರಿ. ನಾವು 16 ವರ್ಷದಿಂದ ಈ ಚೌತಿಯನ್ನು ಮಾಡ್ತಾ ಇದ್ದೇವೆ. ಮೊದಲು ಇದು ಸಣ್ಣ ಗುಡಿಸಲ ಟೈಪು ಇದ್ದಿತ್ತು, ಈಗ ಈ ಹಂತದಲ್ಲಿ ನಾವು ತಂದಿದ್ದೇವೆ. ಅದು ಅಲ್ಲದೆ ನಾವು ಈ ಪ್ರತಿ ವರ್ಷ ಇಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಮತ್ತು ನಮಗಿಲ್ಲಿ ಒಂದೇನೆಂದರೆ ಇಲ್ಲಿ ಬರುವ ದೇವಸ್ಥಾನಕ್ಕೆ ಬರುವ ರೋಡಿಂದ ಒಂದು ಸ್ವಲ್ಪ ಸಮಸ್ಯೆ ಉಂಟು, ಅದನ್ನೆಲ್ಲ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಪರವೂರವರು ಭಕ್ತಾಭಿಮಾನಿಗಳು ಸಹ ಇಲ್ಲಿ ಬರುವಾಗ ಅವರಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೆ ಭಾಳ ತೊಂದರೆ ಆಗ್ತದೆ, ಅದನ್ನೆಲ್ಲ ಸ್ವಲ್ಪ ಭಕ್ತಾಭಿಮಾನಿಗಳು ಅದಕ್ಕೂ ಸಹ ನಮಗೆ ಸಹಾಯ ಮಾಡಬೇಕಂತೇಳಿ ಹೇಳ್ತೇನೆ.